Inchu minchu siri minchu, idu dari toru wa minchu. नमस्कार मैडम. नमस्कार. ನೀವು ರಾಜೀವ್ ಶರ್ಮಾ ಅವರ ತಾಯಿ ಅಲ್ವಾ? ಹೌದು. ನಾನು ಇನ್ಸ್ಪೆಕ್ಟರ್ ಸಿದ್ಧಾರ್ಥ ಅಂತ. ನೀವು ನಮ್ಮನೆಗೆ ಒಳಗೆ ಬರಬಹುದಾ? ಪ್ಲೀಸ್ ಕಮ್. ಥ್ಯಾಂಕ್ ಯು. ನನ್ನ ಮಗಳು ರಮ್ಯಾ. ಹಲೋ ರಮ್ಯಾ. ಹಲೋ. ನೀವು ನಮ್ಮನೆಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಬಂದೆ. ಯಾವ ವಿಚಾರ ಮಾತಾಡಬೇಕಿತ್ತು? ನೋಡಿ ರಮ್ಯ ಅವರೇ, ಕಾತ್ಯಾಯಿನಿ ಅವರ ಮರ್ಡರ್ ಕೇಸ್ ರಿಓಪನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಹತ್ರ ಮಾತಾಡಬೇಕಿತ್ತು. ಓ ಸರಿ. ಕಾತ್ಯಾಯಿನಿ ಕೇಸ್ ಬಗ್ಗೆ ನಮ್ಗೆ ಏನು ಗೊತ್ತೋ ಅದನ್ನೆಲ್ಲ ನಾವು ಹೇಳ್ತೀವಿ. ಏನು ತಗೊಳ್ತೀರಾ, ಕಾಫಿ ಟೀ? ನೋ ಥ್ಯಾಂಕ್ಸ್. ರಮ್ಯ ಅವರೇ, ನೀವೇನು ಮಾಡ್ತಿದ್ದೀರಾ? ನಾನು ಯುವ ಕಿರಣ್ ಟಿವಿಗೆ ಕರ್ನಾಟಕ ರೀಜನಲ್ ಚೀಫ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ಮೊದಲಿಂದನೂ ಇದೇ ಊರಲ್ಲಿ ಕೆಲಸ ಮಾಡ್ತಿದ್ದೀರಾ? ಹೌದು, ಮೊದಲು ಇದೇ ಊರಿನಲ್ಲಿ ಯುವ ಕಿರಣ್ ಟಿವಿಗೆ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅವರು ಬಾಂಬೆಗೆ ಟ್ರಾನ್ಸ್ಫರ್ ಮಾಡಿದ್ರು. ಈಗ ಪ್ರಮೋಷನ್ ಕೊಟ್ಟು ಚಾನೆಲ್ ಅವರು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಿಮಗೆ ಟ್ರಾನ್ಸ್ಫರ್ ಆಗಿ ಎಷ್ಟು ದಿನ ಆಯಿತು? ಒಂದು 4 ತಿಂಗಳಾಯಿತು. ಓಕೆ. ಮೇಡಮ್, ನಿಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ರು? ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು. ಓಕೆ. ಸಾರಿ ಟು ಆಸ್ಕ್ ಯು ದಿಸ್, ಅವ್ರು ಹೋಗಿ ಎಷ್ಟು ವರ್ಷ ಆಯಿತು? 25 ವರ್ಷ. ಓಕೆ ಓಕೆ. ಮಕ್ಕಳೆಲ್ಲ ಬಹುಶಃ ಆಗ ಇನ್ನೂ ಚಿಕ್ಕವರಿದ್ರು ಅನಿಸುತ್ತೆ. ತುಂಬ ಕಷ್ಟ ಆಯಿತು ಅನಿಸುತ್ತೆ ನಿಮಗಲ್ವಾ? ಹೌದು, ತುಂಬ ಕಷ್ಟ ಆಯಿತು, ಎಮೋಷ್ನಲಿ ಆ್ಯಂಡ್ ಫೈನಾನ್ಷಿಯಲಿ. ರಾಜೀವ್ ತಂದೆ ಹೋದಾಗ ರಾಜೀವ್ ರಮ್ಯಾ ತುಂಬ ಚಿಕ್ಕವರು, ಹಣಕಾಸಿನ ತೊಂದರೆ ಆಯಿತು. ಆಗ ನಾನು ಲೈಬ್ರರಿನಾಗಿ ಕೆಲಸಕ್ಕೆ ಸೇರಿದೆ. ರಾಜೀವು ತುಂಬ ಕಷ್ಟದಲ್ಲಿ ಎಜುಕೇಷನ್ ಮುಗಿಸ್ದ. ಸ್ಕಾಲರ್ಶಿಪ್ ಮೇಲೆ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋದ. ಅಲ್ಲಿ ಕೆಲಸ ಮಾಡ್ತಾ ಅವನ ಹೈಯರ್ ಸ್ಟಡೀಸು ಕಂಪ್ಲೀಟ್ ಮಾಡ್ದ. ಮೇಡಮ್, ಚಿಕ್ಕ ಹುಡುಗ ಇದ್ದಾಗ ರಾಜೀವ್ ಸ್ವಭಾವ ಹೇಗಿತ್ತು? ರಾಜೀವು ಚಿಕ್ಕವನಿಂದ ತುಂಬ ಆಂಬಿಷಿಯಸ್ ಆಗಿದ್ದ. ಬೇರೆಯವರು ನಮ್ಮ ಬಗ್ಗೆ, ನಮ್ಮ ಬಡತನದ ಬಗ್ಗೆ ಮಾತಾಡಿದ್ರೆ ತುಂಬ ವೈಲೆಂಟ್ ಆಗ್ತಾಯಿದ್ದ. ಬೇರೆಯವ್ರ ನಮ್ಮ ಬಗ್ಗೆ ಮಾತಾಡೋದು ಅವನು ಸ್ವಲ್ಪನೂ ಸಹಿಸ್ತಾ ಇರಲಿಲ್ಲ. ನಾನು ಬೆಳಿಬೇಕು, ತುಂಬ ಹಣ ಸಂಪಾದಿಸ್ಬೇಕು, ಮೇಲ್ ಬರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದ. ರಾಜೀವು ತುಂಬ ಕಷ್ಟಪಟ್ಟು ಮೇಲ್ ಬಂದಿದ್ದಾನೆ. ರಾಜೀವ್ ಶರ್ಮಾ ಅವರು ಶಂಕರ್ ದಾಸ್ ಅವರ ಕಂಪ್ನಿಗೆ ಸೇರೋದಕ್ಕೆ ಮೊದಲು ಮೆಡಿ ನೀಡ್ಸಲ್ಲಿ ಕೆಲಸ ಮಾಡ್ತಿದ್ರು ಅಲ್ವಾ ಮೇಡಮ್? ಹೌದು, ಮೆಡಿ ನೀಡ್ಸ್ನಲ್ಲಿ ರಾಜೀವು ಸಿಇಒ ಆಗಿದ್ದ. ಮೆಡಿ ನೀಡ್ಸ್ ಬಿಟ್ಟು ಶಂಕರ್ ದಾಸ್ ಅವರ ಕಂಪ್ನಿಗೆ ಯಾಕೆ ಸೇರೋರು ರಾಜೀವು? ಮೆಡಿ ನೀಡ್ಸ್ಗಿಂತ ದಾಸ್ ಅಂಡ್ ದಾಸ್ ಕಂಪ್ನಿ ತುಂಬ ದೊಡ್ಡದು. ಅಲ್ಲಿ ಕೆಲಸ ಮಾಡಿದ್ರೆ ತಾನು ಬೆಳೆಯೋದಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ ಅಂತ ಮೆಡಿ ನೀಡ್ಸ್ ಕಂಪ್ನಿ ಬಿಟ್ಬಿಟ್ಟು ದಾಸ್ ಅಂಡ್ ದಾಸ್ ಸರ್ಜಿಗಳು ಸೇರಿದ. ದಾಸ್ ಅಂಡ್ ದಾಸ್ ಕಂಪ್ನಿಗೆ ಸೇರಿದ ಮೇಲೆ ಶಂಕರ್ ದಾಸ್ ಅವರ ಮಗಳನ್ನ ರಾಜೀವ್ ಅವರು ಮದುವೆ ಆದರು. ಕಾತ್ಯಾಯಿನಿ ಮತ್ತೆ ರಾಜೀವ್ ಅವರ ಮದುವೆ ನಿಮಗೆ ಇಷ್ಟ ಆಯ್ತಾ? ಕಾತ್ಯಾಯಿನಿ ನಾ ಮದುವೆ ಆಗೋ ನಿರ್ಧಾರ ರಾಜೀವ್ ತಗೊಂಡಿದ್ದ. ಅದು ಅವನ ಇಂಡಿಪೆಂಡೆಂಟ್ ಡಿಸಿಷನ್ ಆಗಿತ್ತು. ನಾನು ಯಾವತ್ತೂ ಅವನ ನಿರ್ಧಾರಗಳಿಗೆ ಅಡ್ಡಿಯಾಗಿಲ್ಲ. ಕಾತ್ಯಾಯಿನಿ ತುಂಬ ಒಳ್ಳೆ ಹುಡುಗಿ, ಅವರಿಬ್ಬರ ಮದುವೆನ ನಾನು ಸಂತೋಷವಾಗಿ ಒಪ್ಕೊಂಡೆ. ಶಂಕರ್ ದಾಸ್ ಅವರ ಫ್ಯಾಮಿಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಜ ಹೇಳಬೇಕು ಅಂದರೆ ಶಂಕರ್ ದಾಸ್ ಫ್ಯಾಮಿಲಿ ಜೊತೆ ನಮ್ಮ ಸಂಬಂಧ ಬೆಳೆಸಿದ್ದು ನಮ್ಮ ಪುಣ್ಯ ಅನ್ಬೋದು. ಶಂಕರ್ ದಾಸ್ ಅವ್ರ ಹೆಂಡತಿ ದಾಕ್ಷಾಯಿಣಿ ತುಂಬ ಒಳ್ಳೆಯವರು, ದೊಡ್ಡ ಗುಣ. ಅವ್ರ ಮಕ್ಕಳು ಸಹ ಜಗದೀಶ್ ಮತ್ತು ಚಿತ್ತರಂಜನ್ ಅವರು ತುಂಬ ಒಳ್ಳೆಯವರು. ಶಂಕರ್ ದಾಸ್ ಅವರು ರಾಜೀವ್ನ ತಮ್ಮ ಮಗನ ಹಾಗೆ ನೋಡ್ಕೊಂಡಿದ್ದಾರೆ. ಅವನ ಕಂಡ್ರೆ ತುಂಬ ಪ್ರೀತಿ ಮತ್ತು ವಿಶ್ವಾಸ. ನಿಜ ಹೇಳಬೇಕು ಅಂದರೆ ಇವತ್ತು ನಮ್ಮ ರಾಜೀವ್ ಇಷ್ಟು ಬೆಳೆಯೋದಕ್ಕೆ ಶಂಕರ್ ದಾಸ್ ಅವರೇ ಕಾರಣ. ಮೇಡಮ್,
ಶಂಕರ್ ದಾಸ್ ಫ್ಯಾಮಿಲಿ ಹಾಗೂ ನಿಮ್ಮ ಮಧ್ಯೆ ಈಗೇನಾದರೂ ಭಿನ್ನಾಭಿಪ್ರಾಯ ಮನಸ್ತಾಪ? ಯಾಕೆ ಹೇಳ್ತಿದ್ದೀನಿ ಅಂದರೆ, ಕಾತ್ಯಾಯಿನಿ ಹೋದ್ಮೇಲೆ ರಾಜೀವ್ ಶರ್ಮಾ ಅವರು ಸಂಜನಾ ಅವ್ರನ್ನ ಮದುವೆ ಆದರು. ಶಂಕರ್ ದಾಸ್ ಫ್ಯಾಮಿಲಿ ಅವರಿಗೆ ಬಹುಶಃ ನಿಮ್ಮ ಬಗ್ಗೆ ಏನಾದರೂ ಮನಸ್ಸಿಗೆ ಬೇಸರ, ಅಸಮಾಧಾನ? ನಮ್ಮ ಮತ್ತು ಶಂಕರ್ ದಾಸ್ ಅವ್ರ ಮನೆಯವ್ರ ಮಧ್ಯೆ ಯಾವುದೇ ಬೆರಕಿಲ್ಲ. ಇನ್ಫ್ಯಾಕ್ಟ್ ಸಂಜನಾನ ರಾಜೀವ್ ಮದುವೆ ಆಗೋದಕ್ಕೆ ಒಪ್ಪಿಸಿದ್ದೇ ಶಂಕರ್ ದಾಸ್ ಅವರು. ಅವರೇ ಮುಂದೆ ನಿಂತು ರಾಜೀವ್ ಮತ್ತು ಸಂಜನಾ ಅವ್ರ ಮದುವೆ ಮಾಡಿಸ್ಕೊಟ್ರು. ಐ ಸಿ. ಮೇಡಮ್, ನಿಮ್ಮ ಮಗಳು ರಮ್ಯನಿಗೆ ಇನ್ನೂ ಮದುವೆ ಆಗಿಲ್ಲ ಅನ್ಕೋತೀನಿ. ಓಕೆ, ಐ ಆಮ್ ಸಾರಿ, ಈ ಪ್ರಶ್ನೆ ಕೇಳಬಾರ್ದಿತ್ತು ಅನ್ಸುತ್ತೆ ನಿಮ್ಮನ್ನು. ಸ್ವಲ್ಪ ಯಾಕೋ ತಲೆನೋವುತ್ತಿದೆ, ಒಂದು ಟ್ಯಾಬ್ಲೆಟ್ ತಗೋಬೇಕು. ಒಂಚೂರು ನೀರು ಕೊಡ್ತೀರಾ? ತಲೆನೋವು ಇದ್ರೆ ಸ್ವಲ್ಪ ಸ್ಟ್ರಾಂಗ್ ಕಾಫಿ ಕುಡಿದ್ರೆ ರಿಲೀಫ್ ಸಿಗುತ್ತೆ. ನೆವರ್ ಮೈಂಡ್ ಪ್ಲೀಸ್. ರಮ್ಯಾ ಅವರೇ, ನಿಮ್ಮನ್ನು ಮದುವೆ ಆಗೋದಕ್ಕೆ ಜಗದೀಶ್ ದಾಸ್ ಹತ್ರ ಪ್ರಪೋಸಲ್ ಇಟ್ಟಿದ್ರಂತೆ, ನಿಜನಾ? ಹೌದು. ಸರಿ, ಯಾರು ಈ ಪ್ರಪೋಸಲ್ ಇಟ್ಟಿದ್ದು? ರಾಜೀವ್. ನಿಮ್ಮ ಮತ್ತೆ ಜಗದೀಶ್ ಅವ್ರ ಮದುವೆ ಯಾಕಾಗಲಿಲ್ಲ? ಅದು ನನಗೆ ಗೊತ್ತು ರಮ್ಯಾ ಅವರೇ, ಇದು ನಿಮ್ಮ ಪರ್ಸ್ನಲ್ ವಿಷಯ ಅಂತ. ಈ ಪರ್ಸ್ನಲ್ ಪ್ರಶ್ನೆಗಳನ್ನು ನಾನು ಕೇಳಬಾರ್ದು. ನಿಮಗೆ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಬಿಟ್ಬಿಡಿ. ಜಗದೀಶ್ ಸರಿಯೂ ಇಷ್ಟಪಟ್ಟಿದ್ರು, ಅದಕ್ಕೆ ನಮ್ಮ ಮದುವೆ ಮಾತು ಮುಂದುವರಿಲಿಲ್ಲ. ಓಕೆ, ಥ್ಯಾಂಕ್ ಯು. ವೆಲ್, ನೈಸ್ ಹೌಸ್. ಥ್ಯಾಂಕ್ ಯು. ನಿಮ್ದೇನಾ ಮನೆ ಇದು? ನಮ್ದೆ. ಎಷ್ಟು ದಿನ ಆಯ್ತು ಈ ಮನೆ ತಗೊಂಡು? ಬಾಂಬೆಯಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದ್ಮೇಲೆ ತಗೊಂಡಿದ್ದು. ಓಕೆ. ವೆಲ್, ಮನೆ ತುಂಬ ದೊಡ್ಡದಾಗಿದೆ ಆ್ಯಂಡ್ ಎಕ್ಸ್ಪೆನ್ಸಿವ್ ಕೂಡ ಇದು, ಆ್ಯಂಡ್ ಪಾಸ್ ಲೊಕ್ಯಾಲಿಟಿಲಿದೆ. ಯಾರ ಹೆಸರಲ್ಲಿದೆ ಈ ಮನೆ? ಅಮ್ಮನ ಹೆಸರಲ್ಲಿದೆ. ರಮ್ಯಾ, ನೀವೇ ಈ ಮನೆ ಕೊಂಡ್ಕೊಂಡ್ರಾ? ಇಲ್ಲ, ಅಮ್ಮನ ಹೆಸರಲ್ಲಿ ರಾಜೀವ ತಗೊಂಡಿದ್ದು. ಓಕೆ ಮೇಡಮ್, ಥ್ಯಾಂಕ್ ಯು. ನಾನಿನ್ನು ಹೊರಡ್ತೀನಿ. ಇನ್ಸ್ಪೆಕ್ಟರ್, ಒಂದು ನಿಮಿಷ ಹೇಳಿ. ನೀವು ನಮ್ಮ ಹತ್ರ ಇನ್ಫಾರ್ಮೇಶನ್ ತಗೊಳಕ್ ಬಂದಿದ್ದೀರ ಅನ್ಕೊಂಡೆ. ಅದ ನಮ್ಮ ಎನ್ಕ್ವೈರಿ ಮಾಡಿದ್ರಿ. ನಮ್ಮನ್ನ ಯಾಕೆ ಎನ್ಕ್ವೈರಿ ಮಾಡಿದ್ರಿ ನೀವು? ಮೊದಲೇ ಹೇಳದ್ನಲ್ಲ ರಮ್ಯಾ ಅವರೇ, ಕಾತ್ಯಾಯಿನಿ ಮರ್ಡರ್ ಕೇಸು ಈಗ ರಿಓಪನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳನ್ನ ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನನಗೆ ಯಾರ್ಯಾರ ಮೇಲೆ ಅನುಮಾನ ಇದೆಯೋ ಅವ್ರನ್ನೆಲ್ಲ ನಾನು ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮಗೆ ನಮ್ಮ ಮೇಲೆ ಅನುಮಾನ ಇದೆಯಾ? ನೋಡಿ ರಮ್ಯಾ ಅವರೇ, ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡುವಾಗ ಎಲ್ಲ ಪಾಸಿಬಿಲಿಟೀಸ್ಗಳನ್ನು ನಾನು ಯೋಚನೆ ಮಾಡಬೇಕಾಗತ್ತೆ. ಅನುಮಾನ ಪಡೋದು, ಅನುಮಾನ ಪರಿಹರಿಸ್ಕೊಳ್ಳೋದು ಇದೇ ಪೊಲೀಸವ್ರ ಕೆಲಸ. ಹೀಗೆ ಅನುಮಾನ ಪಡೋ ಕೆಲಸನೇ ನಮ್ದಾಗಿರುವಾಗ ನಾನು ಇದನ್ನ ಮಾಡಲೇಬೇಕಾಗತ್ತೆ. ಆದರೆ ಇನ್ಸ್ಪೆಕ್ಟರ್, ಕಾತ್ಯಾಯಿನಿ ಕೊಲೆ ಮಾಡಿದ್ದು ಸೂರ್ಯನಾಯಕ್, ಅವನು ಸತ್ತೋಗಿದ್ದಾನಲ್ವಾ? ನಾವು ಹಾಗೆ ಅನ್ಕೊಂಡಿದ್ವಿ, ಕಾತ್ಯಾಯಿನಿ ಕೊಲೆನ ಸೂರ್ಯನಾಯಕ್ ಮಾಡಿದ್ದಾನೆ ಅಂತ. ಆದರೆ ಈಗ ಸತ್ಯನೇ ಬೇರೆ, ಕಾತ್ಯಾಯಿನಿ ಕೊಲೆನ ಬೇರೆ ಯಾರೋ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಇನ್ಫಾರ್ಮೇಶನ್ ಪ್ರಕಾರ ಕಾತ್ಯಾಯಿನಿ ಕೊಲೆನಲ್ಲಿ ರಾಜೀವ್ ಶರ್ಮಾ ಕೂಡ ಇನ್ವಾಲ್ವ್ ಆಗಿದ್ದಾನೆ. ಆ್ಯಂಡ್ ಮೋರೋವರ್ ಎಲ್ಲ ಸರ್ಕಮ್ಸ್ಟೆನ್ಸಸ್ ಕೂಡ ರಾಜೀವ್ ಶರ್ಮನ್ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದೆ. ನನ್ನ ಮಗ ರಾಜೀವ್ ಅಂಥವನಲ್ಲ, ಎಲ್ಲೋ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು, ಅಥವಾ ರಾಜೀವ್ ಕಂಡ್ರೆ ಆಗದೇನವರು ಯಾರೋ ನಿಮ್ಮನ್ನ ಮಿಸ್ಲೀಡ್ ಮಾಡ್ತಾ ಇರಬೇಕು. ಇದನ್ನೆಲ್ಲ ನಾನು ಕಲ್ಪಿಸ್ಕೊಂಡು ಹೇಳ್ತಿಲ್ಲ ಮೇಡಮ್. ರಾಜೀವ್ ಶರ್ಮನ್ ಬಗ್ಗೆ ಇನ್ಫಾರ್ಮೇಷನ್ನು ನನಗೆ ಕೊಟ್ಟಿರೋದು ಬೇರೆ ಯಾರೂ ಅಲ್ಲ, ಶಂಕರ್ ದಾಸ್ ಮತ್ತು ಅವರ ಫ್ಯಾಮಿಲಿಯವರು. ಕಾತ್ಯಾಯಿನಿನ ಆಸ್ತಿಗೋಸ್ಕರ ರಾಜೀವ್ ಶರ್ಮಾ ಕೊಲೆ ಮಾಡಿದ್ದಾನೆ ಅಂತ ಶಂಕರ್ ದಾಸ್ ಅವರು ಹಾಗೆ ಹೇಳಿದ್ರ? ಇಲ್ಲ, ನಾನಿದನ್ನು ನಂಬಲ್ಲ. ನೀವೇ ಏನೋ ಸುಳ್ಳು ಹೇಳ್ತಾ ಇರಬೇಕು. ಆಯ್ತು, ಒಂದು ಪಕ್ಷ ನಾನೇ ಸುಳ್ಳು ಹೇಳ್ತಿರ್ಬೋದು ಮೇಡಮ್, ಆದರೆ
ಲೀಗಲ್ ಪ್ರೊಸೀಜರ್ಸು ಸುಳ್ಳು ಹೇಳೋದಿಲ್ವಲ್ಲ. ಮೇಡಮ್, ಕಾತ್ಯಾಯಿನಿ ಕೊಲೆನಲ್ಲಿ ಬರೀ ರಾಜೀವ್ ಅಷ್ಟೇ ಇನ್ವಾಲ್ವ್ ಆಗಿದಾನೋ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನೀವು ಇನ್ವಾಲ್ವ್ ಆಗಿದಾರೋ ಅಂತ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಂದೆ. ಆದರೆ ನಿಮ್ಮ ಜೊತೆ ಮಾತಾಡಿದ ಮೇಲೆ ನನಗೆ ಈಗ ಅರ್ಥ ಆಗ್ತಿದೆ ನಿಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಅಷ್ಟೇ ಅಲ್ಲ, ನೀವು ಇನ್ನೋಸೆಂಟ್ ಅಂತ ನನಗೆ ಅನ್ನಿಸ್ತಾ ಇದೆ ಈಗ. ನಿಮಗಿನ್ನೂ ಒಂದು ವಿಷಯ ಗೊತ್ತಿಲ್ಲ ಮೇಡಮ್, ರಾಜೀವ್ ಶರ್ಮಾ ಶಂಕರ್ ದಾಸ್ ಅವರಿಗೆ ಮನೆ ಖಾಲಿ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಶಂಕರ್ ದಾಸ್ ಅವರಿಗೆ ಕೋರ್ಟಿಂದ ಇಂಜಂಕ್ಷನ್ ಆರ್ಡರ್ ಸಿಕ್ಕಿದೆ. ಆದರೂ ರಾಜೀವ್ ಶರ್ಮಾ ಅವ್ರನ್ನ ವೆಕೇಟ್ ಮಾಡಿಸೋದಕ್ಕೆ ಎಲ್ಲ ಪ್ರಯತ್ನನೂ ಮಾಡ್ತಾ ಇದ್ದಾನೆ. ಓಕೆ, ನಾನೇನು ಬರ್ತೀನಿ. ಇಷ್ಟೆಲ್ಲ ಅಳ್ತಾ ಇದೆಯಾ? ಇನ್ನೇನು ಉಳಿದಿದೆ ಹೇಳು ನನ್ನ ಪಾಲ್ಗೆ. ರಾಜೀವ್ ನಿಜವಾಗ್ಲೂ ಹೇಗೆ ಮಾಡಿದ್ದಾನಾ? ಇದೆಲ್ಲ ಸುಳ್ಳಾಗಿರ್ಲಿ ಅನಿಸ್ತಾ ಇದೆ ನನಗೆ. ಎಲ್ಲರ ಮನಸ್ಸಲ್ಲೂ ಹಾಗೆ ಇದೆಯಮ್ಮ, ರಾಜೀವ ಇಂಥವನಾಗಿರೋದು, ಕಾತ್ಯಾಯಿನಿ ಕೊಲೆ ಆಗಿರೋದು, ಇದೆಲ್ಲ ಸುಳ್ಳಾಗಿರ್ಲಿ ಅಂತ. ಆದರೆ ವಾಸ್ತವ ಇದೆಲ್ಲ ಸುಳ್ಳು, ರಾಜೀವ ಒಳ್ಳೆಯವನು ಅಂತ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ರಾಜೀವನ್ ಬಗ್ಗೆ ಮೊದಲನೇ ಸಲ ನೀನು ಇಂಥದನ್ನೆಲ್ಲ ಕೇಳ್ತಾ ಇದೆಯಲ್ವಾ, ಅದಕ್ಕೆ ಅರ್ಗಿಸ್ಕೊಳಕಾಗ್ತಾ ಇಲ್ಲ. ಅದೇ ನನಗೆ ಅವನ ಬಗ್ಗೆ ಮುಂಚಿಂದನೇ ಗೊತ್ತಿತ್ತು. ಕಾತ್ಯಾಯಿನಿ ಕೊಲೆ ಹಿಂದೆ ರಾಜೀವನ್ ಕೈವಾಡ ಇದೆ ಅಂತ ಸಿಟಿ ಕ್ರೈಮ್ ಪೇಪರಲ್ಲಿ ಡೀಟೇಲ್ ಆಗಿ ರಿಪೋರ್ಟ್ ಬಂದಿತ್ತು. ನಿನಗೆ ತೋರಿಸಿದ್ರೆ ನಿನ್ನ ಮನಸ್ಸಿಗೆ ಬೇಜಾರಾಗತ್ತೆ ಅಂತ ನಾನು ತೋರಿಸಿರ್ಲಿಲ್ಲ. ಆದರೆ ಇನ್ಸ್ಪೆಕ್ಟರ್ ಬಂದು ಎನ್ಕ್ವೈರಿ ಮಾಡಿದ್ಮೇಲೆ ನಿನಗೆಲ್ಲ ವಿಚಾರ ಗೊತ್ತಾಗಿದೆ. ಇನ್ಸ್ಪೆಕ್ಟರ್ ರಾಜೀವನ್ ವಿರುದ್ಧ ಮಾಡಿದ ಆರೋಪ ಸುಳ್ಳಲ್ಲ ಅಂತ ನನ್ನ ಅಭಿಪ್ರಾಯ. ನನ್ನ ಮೇಲೆ ತುಂಬ ಸಿಟ್ಟು ಬರ್ತಾ ಇದೆ ರಮ್ಯಾ. ತಾಯಿಯಾಗಿ ನಾನು ಸರಿಯಾಗಿ ಕರ್ತವ್ಯ ಮಾಡಲಿಲ್ವೇನೋ, ನನ್ನ ಮಗನ ಒಳ್ಳೆ ದಾರಿಲಿ ಬೆಳೆಸ್ಲಿಲ್ವೇನೋ ಅಂತ. ಯಾಕಮ್ಮ ಹಾಗೆ ಯೋಚನೆ ಮಾಡ್ತೀಯಾ? ನೀನು ನನ್ನ ರಾಜೀವನ್ನ ಇಬ್ರನ್ನೂ ಬೆಳೆಸಿದೀಯ. ನೀನು ಬೆಳೆಸಿದ ರೀತಿಯಲ್ಲಿ ತಪ್ಪಿದ್ರೆ ನಾನು ಅವನ ಹಾಗೆ ಆಗ್ಬೇಕಿತ್ತಲ್ವಾ? ಇಲ್ಲ, ತಪ್ಪಿರೋದು ನೀನು ಬೆಳೆಸಿದ ರೀತಿಯಲ್ಲ, ಅವನ ಸ್ವಭಾವದಲ್ಲಿ. ರಾಜೀವ ಚಿಕ್ಕ ವಯಸ್ಸಿನಿಂದಲೂ ಹೀಗೆ. ಅವನು ಹೇಳಿದ್ದೇ ಸರಿ, ಅವನ ವಯಸ್ಸಿನ ಮಕ್ಕಳಿಗೆ ಹೋಲ್ಸೋದಾಗ್ಲಿ ಹೊಗಳದಾಗ್ಲಿ ಅವನು ಯಾವತ್ತೂ ಸಹಿಸಲಿಲ್ಲ. ಸ್ವಂತ ತಂಗಿ ನೀನು, ನಿನ್ನ ಹೋಲಿಸಲಿ ಬೈದೊಯ್ದನ್ನೂ ಅವನು ಸಹಿಸ್ತಾ ಇರಲಿಲ್ಲ. ಸ್ಕೂಲಲ್ಲೂ ಅಷ್ಟೆ, ಯಾವಾಗಲೂ ಅವನೇ ಫಸ್ಟ್ ಬರಬೇಕು. ಬೇರೆ ಯಾರಾದರೂ ಇವನಿಗಿಂತ ಒಂದು ಮಾರ್ಕ್ ಜಾಸ್ತಿ ತೊಗೊಂಡ್ರೆ ವಾರಂಗಟ್ಲೆ ಒದ್ದಾಡ್ಬಿಡ್ತಿದ್ದ. ನಂಗೆ ನೆನಪಿದೆ, ಅವನು 9ನೇ ಕ್ಲಾಸಲ್ಲಿ ಇದ್ದಾಗ ಅವನಿಗಿಂತ ಒಬ್ಬ ಹುಡುಗ 3 ಮಾರ್ಕ್ಸ್ ಜಾಸ್ತಿ ತಗೊಂಡ ಅಂತ ಮುಂದಿನ ಟೆಸ್ಟ್ ಆಗೋದ್ರಲ್ಲಿ ಆ ಹುಡುಗನ ಬುಕ್ಸು ನೋಟ್ಸು ಎಲ್ಲ ಕದ್ದಿಟ್ಟು ಮನೇಲಿಟ್ಬಿಟ್ಟಿದ್ದ. ಅದು ಯಾವತ್ತೋ ನನ್ನ ಕಣ್ಣಿಗೆ ಬಿತ್ತು. ನಾನು ಅದನ್ನ ತಗೊಂಡು ಹೋಗಿ ಸ್ಕೂಲ್ಗೆ ವಾಪಸ್ ಕೊಟ್ಟು ಇವನ ಕೈಲಿ ಸಾರಿ ಹೇಳಿಸ್ದೆ. ಆಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದ, ನಾನು ಅವನ್ನ ಕರ್ಕೊಂಡು ಹೋಗಿ ಸಾರಿ ಹೇಳಿಸಿ ಅವಮಾನ ಮಾಡಿದೆ ಅಂತ. ಮಿಂಚ್ಲಿಂದು ಹೀಗೆ ವಿಚಿತ್ರ ಸ್ವಭಾವ, ಎಲ್ಲ ತಂದೆ ಆಗಬೇಕು, ಎಲ್ಲ ಅವನ ಹತ್ರನೇ ಇರಬೇಕು ಅಂತ ಹಠ. ಅವನ ಸ್ವಭಾವ ಚಿಕ್ಕ ವಯಸ್ಸಿನಲ್ಲೇ ಬಿಟ್ಟೋಗ್ಲಿಲ್ಲ ಅಮ್ಮ. ಅವನು ಬೆಳೀತಾ ಇದ್ದ ಹಾಗೆ ಕೆಟ್ಟ ಗುಣಗಳು ಬೆಳೀತಾ ಬಂದವು. ಅದೇ ಆಗಿದ್ದ ತಪ್ಪು. ಬೆಳೆದ ದೊಡ್ಡವನಾದ, ಮೆಡಿನೀರ್ಸ್ನಲ್ಲಿ ಕೆಲಸ ಸಿಕ್ತು. ಅಷ್ಟು ಸಾಕಾಗಲಿಲ್ಲ ಅವನಿಗೆ, ನಿರಂಕುಶ ಅಧಿಕಾರ,
ಕೋಟಿಗಳ ಕನಸು ಅವನ ಮನಸ್ಸನ್ನ ಕೆಡಿಸ್ತು. ಬರೀ ಕೆಟ್ಟದನ್ನೇ ಯೋಚನೆ ಮಾಡಕ್ ಶುರು ಮಾಡ್ದ. ವೈಯಕ್ತಿಕ ಬದುಕಿನಲ್ಲೂ ವ್ಯವಹಾರನೇ ನೋಡ್ದ. ಅದಕ್ಕೆ ಅವನು ಕಾತ್ಯಾಯಿನಿನ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡಿತು. ಅಂದ್ರೆ ರಾಜೀವ ಕಾತ್ಯಾಯಿನಿ ಕುಂಟ್ ಹುಡುಗಿ ಅನ್ನೋ ಕಾರಣದಿಂದ ಅವಳನ್ನ ಮದುವೆ ಆಗಿದ್ದು ಅಂತ ಅನ್ಕೊಂಡ್ಯಾ? ಇಲ್ಲ ಅಮ್ಮ, ದಾಸ್ ಅಂಡ್ ದಾಸ್ ಕಂಪನಿ ಒಡೆಯ ಶಂಕರ್ ದಾಸ್ ಅವ್ರ ಮಗಳು ಶ್ರೀಮಂತ ಮನೆತನದ ಹುಡುಗಿ ಅಂತ ಮದುವೆ ಆಗಿದ್ದವನು. ಇದು ನನ್ನ ಊಹೆ ಅಲ್ಲ ಅಮ್ಮ, ರಾಜೀವ ಸ್ವತಃ ನನ್ನ ಹತ್ರ ಹೇಳಿದ್ದ. ಆಗ ನಾನು ಕಾತ್ಯಾಯಿನಿ ಹತ್ರ ಹೋಗ್ಬಿಟ್ಟು ನಮ್ಮಣ್ಣ ನಿಮ್ಮನ್ನ ಮದುವೆ ಆಗ್ತಾ ಇರೋದು ದುರುದ್ದೇಶದಿಂದ, ಅವನನ್ನ ನಂಬಿ ಮೋಸ ಹೋಗ್ಬಿಡಿ ಅಂತ ಹೇಳೋಣ ಅಂತ ಇದ್ದೆ. ಹೇಳಲಿಲ್ಲ, ರಾಜೀವನೇ ನನ್ನ ತಡೆದ. ಏನೇನೋ ಸಮರ್ಥನೆಗಳನ್ನು ಕೊಟ್ಟ. ಮದುವೆ ವಿಚಾರದಲ್ಲಿ ಕಾತ್ಯಾಯಿನಿ ಪರಿಸ್ಥಿತಿನೂ ಕೆಟ್ಟದಾಗೇ ಇತ್ತು. ಕುಂಟ್ ಹುಡುಗಿಗೆ ಜೀವನ ಕೊಡ್ತಾ ಇದ್ದೀನಿ, ತಡಿಬೇಡ ಅಂತ ಹೇಳ್ದ. ಸುಮ್ಮನಾದೆ. ಜೀವನ ತೆಗೆದ್ಬಿಟ್ಟ. ಪಾಪ ಕಾತ್ಯಾಯಿನಿ. ಕಾತ್ಯಾಯಿನಿ ಅವ್ರ ಮನೆಯವರು ಎಲ್ರೂ ಮೋಸ ಮಾಡ್ಬಿಟ್ಟ. ಎಷ್ಟು ಚೆನ್ನಾಗಿ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು ಅವರೆಲ್ಲ ಇವನ್ನ, ಎಷ್ಟೆಲ್ಲ ವಿಶ್ವಾಸ ಇಟ್ಕೊಂಡಿದ್ರು, ಎಲ್ರೂ ಮೋಸ ಮಾಡಿಬಿಟ್ಟ. ಈಗ ಶಂಕರ್ ದಾಸ್ ಅವರು ಅವ್ರ ಮನೆಯವರು ನನ್ನ ಮುಂದೆ ನಿಲ್ಲಿಸಿ ನಿಮ್ಮ ಮಗ ಹೀಗೆ ಅಂತ ಯಾಕೆ ನಮಗೆಲ್ಲ ಮುಂಚೆ ಹೇಳಿಲ್ಲ ಅಂತ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ? ನಿಮ್ಮ ಮಗನಿಂದ ಕೊಲೆ ಆದ ನಮ್ಮ ಮಗಳನ್ನ ವಾಪಸ್ ಕೊಡ್ತೀರಾ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಅವ್ರಿಗೆ? ಎಂಥ ಒಳ್ಳೆ ಹುಡುಗಿ, ಅವಳನ್ನ ಕೊಲ್ಲೋ ಮನಸ್ಸಾದರೂ ಹೇಗಾಯ್ತು ಇವನಿಗೆ? ಅಂಥ ಮಗನಿಗೆ ತಾಯಾದ್ನಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ ರಮ್ಯ. ಗಂಡ ತೀರ್ಕೊಂಡ್ಮೇಲೆ ಮಗನ್ನ ಸಾಕೋಕ್ಕೋಸ್ಕರ ದುಡ್ದು ಜೀವ ಸವಿಸಿದ್ದಕ್ಕೆ ಈ ವಯಸ್ಸಿನಲ್ಲಿ ಒಳ್ಳೆ ಬಹುಮಾನ ಕೊಟ್ಟ. ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೋ. ನಿನಗೆ ರಾಜೀವ್ ಅನ್ನೋ ಒಬ್ಬ ಮಗ ಇದ್ದ ಅಂತ ಮರ್ತ್ಬಿಡು. ನಾನಿದ್ದೀನಿ ನಿನ್ ಜೊತೆ. ಹೇ ರಮ್ಯಾ ಬಾ. ನೀನು ಅಷ್ಟು ಜ್ವರ ಬಾಗಿಲು ತೆಗೆದಿದ್ದು ನೋಡಿ ಭಯನೇ ಆಗೋಯ್ತು ನನಗೆ. ಯಾಕೆ ಅಲ್ಲೇ ನಿಂತಿದ್ಯಾ? ಬಾ ಕೂತ್ಕೋ. ಯಾಕೋ ಹೇಗೆ ಮಾಡಿದೆ? ನಿನ್ ಮನುಷ್ಯತನ ಇಲ್ವಾ? ಏನಾಯ್ತು? ಇನ್ಸ್ಪೆಕ್ಟರ್ ಸಿದ್ಧಾರ್ಥ್ ಬಂದಿದ್ರು ಮನೆಗೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯಾ.